1988 ತೆರೆ ಕಂಡ ಮಣಿರತ್ನಂ ಚಿತ್ರ ಅಗ್ನಿ ನಕ್ಷತ್ರಂ. ಈ ಚಿತ್ರಕ್ಕೆ ಇಳಯರಾಜ ಅವರ ಅತ್ಯದ್ಭುತ ಸಂಗೀತ ಸಂಯೋಜನೆ ಇತ್ತು. ಈ ಚಿತ್ರದ ಎಲ್ಲಾ ಹಾಡುಗಳು ಇಂದಿಗೂ ಜನಪ್ರಿಯವಾಗಿವೆ. ಈ ಚಿತ್ರದ ಸಂಗೀತ ನಿರ್ದೇಶನ ಹಾಗೂ ಇನ್ನೆರಡು ಚಿತ್ರಗಳಿಗೆ ಸಂಯೋಜಿಸಿದ ಸಂಗೀತದೊಂದಿಗೆ ಸೇರಿ ಇಳಯರಾಜ ಅವರಿಗೆ ಸಿನಿಮಾ ಎಕ್ಸ್ಪ್ರೆಸ್ ಉತ್ತಮ ಸಂಗೀತ ಪ್ರಶಸ್ತಿ ತಂದುಕೊಟ್ಟಿತ್ತು. ಉತ್ತಮ ಹಿನ್ನೆಲೆ ಗಾಯನಕ್ಕಾಗಿ KS ಚಿತ್ರ ಅವರಿಗೂ ಆ ಸಾಲಿನ ರಾಜ್ಯ ಪ್ರಶಸ್ತಿ ಲಭ್ಯವಾಗಿದೆ. ಮೋಹನ ರಾಗದ ನಿನ್ನು ಕೋರಿ ವರ್ಣ ಎಲ್ಲಾ ಸಂಗೀತ ವಿದ್ಯಾರ್ಥಿಗಳಿಗೂ ಚಿರಪರಿಚಿತ. ರಾಮನಾಡ್ ಶ್ರೀನಿವಾಸ್ ಅಯ್ಯಂಗಾರ್ ವಿರಚಿತ ನಿನ್ನು ಕೋರಿ ವರ್ಣದ ಮೊದಲ ಸಾಲಿನಿಂದ ಆರಂಭವಾಗುವ ಈ ಗೀತೆಗೆ ದನಿಯಾಗಿದ್ದವರು KS ಚಿತ್ರ. ಮೋಹನ ರಾಗದ ಕೆಲವು ಕೃತಿಗಳು ತ್ಯಾಗರಾಜರ ನನ್ನು ಪಾಲಿಂಪ, ಭವನುತ, ಮೈಸೂರು ವಾಸುದೇವಾಚಾರ್ಯರ ರಾರಾ ರಾಜೀವ ಲೋಚನ, ಪುರಂದರದಾಸರ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ನಿನ್ನು ಕೋರಿ ವರ್ಣಂ ಇದೀಗ ನಿಮ್ಮ ಮುಂದೆ ಕೀಬೋರ್ಡ್ನಲ್ಲಿ ರಚಿಸಲಿದ್ದಾರೆ ಕುಮಾರ್ ರಾಹುಲ್. ಭಕ್ತಿ ರಸ ಪ್ರಧಾನ ಚಿತ್ರ ಶ್ರೀನಿವಾಸ ಕಲ್ಯಾಣ.
ಈ ಚಿತ್ರದಲ್ಲಿ ಎಲ್ಲಾ ಹಾಡುಗಳು ಇಂದಿಗೂ ಜನಪ್ರಿಯ. ರಾಜನ್ ನಾಗೇಂದ್ರ ಜೋಡಿಯು ಸಂಗೀತ ನೀಡಿರುವ ಭಕ್ತಿ ಶರಣಾಗತಿಯು ಮೇಳೈಸಿರುವ ಶ್ರೀನಿವಾಸ ಕಲ್ಯಾಣ ಚಿತ್ರದ ಶ್ರೀನಿವಾಸನ ಜೋಗುಳ ಈ ಚಿತ್ರದ ಅತಿ ಮಧುರ ಹಾಡು. ಅತ್ಯಂತ ಸೂಕ್ತವಾದ ಆಹಿರ್ ಭೈರವ ರಾಗದಲ್ಲಿನ ಪವಡಿಸು ಪರಮಾತ್ಮ. ಆಹಿರ್ ಭೈರವನಲ್ಲಿ ಸದಾಶಿವ ಬ್ರಹ್ಮೇಂದ್ರರವರ ವಿವರೆ ರಾಮರಸಂ ಇಂದು ಬಹಳ ಜನಪ್ರಿಯ. ಕರ್ನಾಟಕ ಸಂಗೀತದಲ್ಲಿ ಈ ರಾಗ ಚಕ್ರವಾಕ ಎಂದು ಹೆಸರುವಾಸಿ. ಚಕ್ರವಾಕದ ಕೆಲವು ಕೃತಿಗಳು ತ್ಯಾಗರಾಜರ ಎಟುಲ ಪ್ರೋತುವು, ದೀಕ್ಷಿತರ ಗಜಾನನ ಯುತಂ, ತಿರುನಾಳರ ಸರೋಜನಾಭ. ಚಿತ್ರದಲ್ಲಿ SPV ಅವರ ಕಂಠಸಿರಿಯಲ್ಲಿರುವ ಪವಡಿಸು ಪರಮಾತ್ಮ ಗೀತೆಯನ್ನು ಈಗ ಹಾಡಲಿದ್ದಾರೆ ಶ್ರೀ ರಘುನಂದನ್.